ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತು ನಮ್ಮ ಭಾರತೀಯರಿಗೆ ಒಂದು ಅತೀವ ದುಃಖದ ದಿನ ಅಥವಾ ಕರಾಳ ದಿನ ಅಂತಾನೆ ಹೇಳಬೇಕು. ತಮ್ಮ ಹಲವಾರು ಕಾರ್ಯಗಳಿಂದ ಎಲ್ಲರ ಮನೆ ಮಾತಾಗಿದ್ದ ರತನ್ ಟಾಟಾಜಿಯವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಹೌದು, ದೈಹಿಕವಾಗಿ ಅವರು ನಮ್ಮೊಂದಿಗಿಲ್ಲ, ಆದರೂ ಕೂಡ ಅವರು ಮಾಡಿರುವಂತಹ ಸೇವೆಗಳು ಸದಾಕಾಲ ಶಾಶ್ವತವಾಗಿ ಇರುತ್ತೆ. ಖಂಡಿತ ಸರ್, ನೀವು ಖಂಡಿತ. ರತನ್ ಟಾಟಾ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ರತನ್ ಟಾಟಾ ಸರ್ ಅವರ ಬಗ್ಗೆ ಹೇಳೋಷ್ಟು ಸಾಕಷ್ಟು ಇದೆ ಸರ್. ಯಾಕೆ ರತನ್ ಟಾಟಾ ಅವರು ಒಬ್ಬ ಉದ್ಯಮಿಯಾಗಿ ಭಾರತದಲ್ಲಿ ಮನೆ ಮಾತುಗಳಾಗಿದ್ರು, ಮನೆ ಮಾತಿನ ಮಗ ಆಗಿದ್ರು ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಟಾಟಾ ಕಂಪನಿ ಅನ್ನೋದೇನಿದೆ, ಈ ಟಾಟಾ ಕಂಪನಿ 1868 ಏನು ಜಮ್ಶೆಡ್ ಜಿ ಅಂತ ಇದ್ರಲ್ಲ ಟಾಟಾ ಅಂತ, ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಏನು ಪ್ರೈವೇಟ್ ಟ್ರೇಡಿಂಗ್ ಫರ್ಮ್ ಅಂತ ಮಾಡ್ಕೊಳ್ತಾರೆ, ಒಂದು ಒಂದು ವ್ಯಾಪಾರಕ್ಕಾಗ ಒಂದು ಸಂಸ್ಥೆ ಮಾಡ್ತಾರೆ. ಮತ್ತೆ ತಮ್ಗೆ ಗೊತ್ತಿದ್ಯಾ, ಈ ರತನ್ ಟಾಟಾ ಅವರ ಫ್ಯಾಮಿಲಿ ಯಾವ ಧರ್ಮಕ್ಕೆ ಸೇರುತ್ತೆ ಅಂತ ಏನಾದ್ರೂ ತಮ್ಗೆ ಗೊತ್ತಿದ್ಯಾ? ಇಲ್ಲ ಸರ್, ಮಾಹಿತಿ ಇಲ್ಲ. ನಮ್ಮ ಭಾರತದಲ್ಲಿ ನಾವು ಜಾತಿ ಧರ್ಮ ಅಂತ ಕಿತ್ತಾಡ್ತೀವಲ್ಲ, ಇವರು ಪಾರ್ಸಿ ಕಮ್ಯುನಿಟಿಗೆ ಸೇರಿದಂತ ಒಂದು ಫ್ಯಾಮಿಲಿ. ಓಕೆ. ಅಫ್ಘಾನಿಸ್ತಾನ ಇಂದ ಬಂದು ಭಾರತಕ್ಕೆ ವಲಸೆ ಬಂದು ಇಲ್ಲಿ ನೆಲೆಸಿ ಬದುಕ್ತಂತಿರುವಂತ ಟಾಟಾ ಅವರ ಕುಟುಂಬ ಮುಂಬೈನಲ್ಲಿ. ಸೊ ಆಗ ಬಹಳ ದೊಡ್ಡ ಶ್ರೀಮಂತರು, ಮತ್ತೆ ನಮ್ಮ ದೇಶದಲ್ಲಿ ಬಹಳಷ್ಟು ಶ್ರೀಮಂತರು ಇದ್ರು. ಆಗ್ಲಿಂದಲೂ ಕೂಡ ರಾಜರ ಕುಟುಂಬಗಳಿತ್ತು, ಬಹಳಷ್ಟು ಕುಟುಂಬಗಳಿತ್ತು. ಆದರೂ ಕೂಡ ಟಾಟಾ ಅವರ ಫ್ಯಾಮಿಲಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಭಾರತ ಜನ ಅವ್ರಿಗೆ ಗೌರವ ಕೊಡ್ತಾರೆ ಅಂದ್ರೆ, ಉದಾಹರಣೆಗೆ ನಿಮ್ಗೆ ಓಮಿ ಜೆ ಬಾಬಾ ಅಂತ ಒಬ್ರಿದ್ರು. ಅವರು ಯಾರು ಅಂದ್ರೆ ಫಾದರ್ ಆಫ್ ನ್ಯೂಕ್ಲಿಯರ್ ಆಟೋಮಿಕ್ ಅಂತ. ಅವರೇ ಒಂದು ಈ ಬಾಂಬ್ ಅನ್ನ ತಯಾರಕ್ಕೆ ಮಾಡಕ್ಕೆ ಸ್ಥಾಪನೆ ಮಾಡಿದಂತವ್ರು. ಅವರು ಕೂಡ ಪಾರ್ಸಿ ಜನರು. 1942 ತಮ್ಗೆ ವಿಕ್ರಮ್ ಸಾರಾಬಾಯಿ ಅಂತ ಕೇಳಿರ್ಬೋದು ತಾವೇ ಸರ್. ವಿಕ್ರಮ್ ಸಾರಾಬಾಯಿ ಮತ್ತೆ ಓಮಿ ಜೆ ಬಾಬಾ ಅವರು ಈ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಸರ್, ಹೌದು, ಯಶವಂತಪುರದಲ್ಲಿ, ಅಲ್ಲಿ ಬ್ರಿಟಿಷ್ ಅವರು ರಿಸರ್ಚ್ ಸೆಂಟರ್ ನ ಮಾಡಿರ್ತಾರೆ. ಅವರು ದುಡ್ಡು ಕೊಡ್ತಿರ್ತಾರೆ ಈ ಸೈನ್ಸ್. ಆಗ ಓಮಿಜಿ ಬಾಬಾ ಮತ್ತೆ ವಿಕ್ರಮ್ ಸಾರಾಬಾಯಿ ಅವರ ಶಿಷ್ಯ ಇಬ್ರು ಕೂಡ ಬಂದು ಇಲ್ಲಿ ರಿಸರ್ಚ್ ನ ಮಾಡ್ತಾ ಇರ್ತಾರೆ. ಒಬ್ಬ ಬ್ರಿಟಿಷ್ ಗವರ್ನರ್ ಬರ್ತಾನೆ ಆ ಟೈಮ್ಗೆ 1942-44. ಬಂದಾಗ ಏನ್ ಮಾಡ್ತಾರೆ, ಗಾಂಧೀಜಿಯವರು ಬಾಂಬೆಯಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡಿರ್ತಾರೆ. ಅವರೆಲ್ಲರೂ ಬಂದಾಗ ಇಲ್ಲಿ ಓಮಿ ಜೆ ಬಾಬಾ ಮತ್ತು ವಿಕ್ರಮ್ ಸಾರಾಬಾಯಿ ಅವರು ಆ ಧ್ವಜ ಭಾರತ ಧ್ವಜವನ್ನ ಆರಿಸ್ಬಿಡ್ತಾರೆ ಮೇಲ್ಗಡೆ. ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಷನ್ ಅಂತ ಇವಾಗ ಇದೆಯಲ್ಲ ಆ ಬಿಲ್ಡಿಂಗ್ ಮೇಲೆ ಬ್ರಿಟಿಷ್ ಅವ್ರು ಇಳಿಸ್ಬಿಟ್ಟು. ಆಗ ಆತ ಏನ್ ಮಾಡ್ತಾನೆ, ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಕೋರ್ಟ್ ನಲ್ಲಿ ಕೇಸ್ ಆಗುತ್ತೆ, ಇವರಿಬ್ರು ಅರೆಸ್ಟ್ ಮಾಡ್ತಾರೆ. ಇವರಿಬ್ರು ಅರೆಸ್ಟ್ ಮಾಡಿದಾಗ ಬಾಬಾ ಅವರ ಪರವಾಗಿ ವಾದ ಮಾಡಕ್ ಬರೋದು ಬಾಬಾ ಅವರ ತಂದೆನೇ ಅಡ್ವೊಕೇಟ್ ಆಗಿರ್ತಾರೆ. ಅವ್ರು ಬಂದು ವಾದ ಮಾಡಿ ಅವ್ರನ್ನ ಬಿಡ್ತಾರೆ. ವಾದ ಹೇಗಿರುತ್ತೆ ಗೊತ್ತಾ ಸರ್? ಆ ಬ್ರಿಟಿಷ್ ಗವರ್ನರ್ ಕೇಳ್ತಾರೆ, ನೀನ್ ಎಷ್ಟು ದೂರಿಂದ ನೋಡಿದೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ನೋಡಿದೆ ಅಂತ. ಬೆಳಿಗ್ಗೆ 7 ಗಂಟೆಗೆ ಸೂರ್ಯ ಹುಟ್ಟ ಟೈಮಲ್ಲಿ ಕೆಳಗಡೆಯಿಂದ ಮೇಲೆ ನೋಡಿದಾಗ ನಿನಗೆ ಯಾರು ಆರಿಸ್ತಿರಂತೆ ಕಾಣ್ತಲ್ಲ, ಅವ್ರು ಇರಲ್ಲ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಬರ್ತಾರೆ ಅವರಿಬ್ರು ಫೇಮಸ್ ಆಗ್ತಾರೆ, ಬಂದ್ಬಿಡ್ತಾರೆ. ಆ ಟೈಮಲ್ಲಿ ವಿಷಯ ಎಂತಕ್ಕೆ ಬಂತು ಅಂದ್ರೆ, ಆ ಟೈಮಲ್ಲಿ ಬ್ರಿಟಿಷ್ ಅವರು ಫಂಡ್ ಮಾಡೋ ನಿಲ್ಸ್ಬಿಡ್ತಾರೆ ರಿಸರ್ಚ್ ಸೆಂಟರ್ಗೆ. ಆಗ ಬರುವಂತದ್ದೇ ಟಾಟಾ. ಅವರ ಫ್ಯಾಮಿಲಿ ಅವರು ಈ ಟಾಟಾ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಷನ್ ಅಂತ ಆಗುತ್ತೆ. ಅದು ಫಂಡ್ ಮಾಡ್ತಾರೆ, ರಿಸರ್ಚ್ ಸೆಂಟರ್ಸ್ ಗಳಿಗೆ ಫಂಡ್ ಮಾಡ್ತಾರೆ. ಅವರು ಮಾಡುವಂತ ಫಂಡ್ ಗಳಿಂದಾನೆ ಸೈನ್ಸ್ ಅಷ್ಟು ಡೆವಲಪ್ ಆಗುತ್ತೆ. ಏನು ಸೈನ್ಸ್ ಡೆವಲಪ್ ಆಗೋದು ಅಂದ್ರೆ, ವಿಕ್ರಮ್ ಸಾರಾಬಾಯಿ ಅವರು ಮೊದಲನೇ ಬಾರಿ ರಾಕೆಟ್ ನ ಲಾಂಚ್ ಮಾಡ್ತಾರೆ, ಅದನ್ನೂ ಕೂಡ ನಮ್ಮ ಟಾಟಾ ಇನ್ಸ್ಟಿಟ್ಯೂಷನ್ ಅವ್ರ ಕೊಡುಗೆ ಇರ್ತವೆ. ಅಟೋಮಿಕ್ ಎನರ್ಜಿ ರಿಸರ್ಚ್ ಸೆಂಟರ್ಸ್ ಕೂಡ ಅವ್ರ ಕೊಡುಗೆ ಇರುತ್ತೆ. ಇವತ್ತು ಕೂಡ ಟಾಟಾ ಇನ್ಸ್ಟಿಟ್ಯೂಷನ್ ಅಂತಾನೆ ಕರೆಯುವಂತದ್ದು ಯಶವಂತಪುರದಲ್ಲಿರೋದು. ಸೊ ಹಾಗೆ ಅವರ ಕುಟುಂಬ ದೇಶದಲ್ಲಿ ಬರುವಂತ ಎಲ್ಲಾ ಕ್ರಿಟಿಕಲ್ ಸಮಸ್ಯೆಗಳಿಗೂ ಆ ಕಂಪನಿ ಆ ಉದ್ಯಮರು ನಮ್ಮ ಜೊತೆ ನಿಂತ್ಕೊಳ್ತಾರೆ, ಪ್ರಜೆಗಳ ಜೊತೆ ನಿಂತ್ಕೊಳ್ತಾರೆ. ರತನ್ ಟಾಟಾ ಅವ್ರ ಬಗ್ಗೆ ಬಂದಾಗ 4 ಬಾರಿನೂ ಕೂಡ ಮದುವೆ ಆಗಕ್ಕೆ ಇಚ್ಛೆ ಪಟ್ಟದವರು ಮದುವೆ ಆಗ್ಲಿಲ್ಲ ಹಲವಾರು ಕಾರಣದಿಂದ ಅಂತ ಹೇಳ್ತಾರೆ. ನಂತರ ಅವರು ಸಕ್ಸಸ್ಫುಲ್ ಉದ್ಯಮಿ ಏನಕ್ಕೆ ಅಂದ್ರೆ,
ಜನರ ಕಷ್ಟಕ್ಕೆ ಅರ್ಥ ಮಾಡ್ಕೊಳ್ಳೋರು. ಒಂದ್ಸಲಿ ಅವರು ಯಾವ್ದೋ ಒಂದು ನ್ಯಾನೋ ಕಾರ್ ಅಂತ ಬಿಡ್ತಾರೆ ಸರ್. ಆ ನ್ಯಾನೋ ಕಾರ್ ನ ಏನಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ ಕೇಳಿದಾಗ, ನಾವ್ರು ಹೋಗ್ತಾ ಇರ್ತಾರಂತೆ ಗಂಡ ಹೆಂಡತಿ ಇಬ್ರು ಬಜಾಜ್ ಚೇತಕ್ ಅಲ್ಲಿ ಸ್ಕೂಟರ್ ಹೋಗ್ತಾ ಇರ್ತಾರಂತೆ ಮಳೆಯಲ್ಲಿ ನೆನ್ಸ್ಕೊಂಡ್ ಯಾರೋ. ಇವ್ರು ನೋಡಿ ಇದೇ ದುಡ್ಡಲ್ಲಿ ಇದೇ ಹಣಕ್ಕೆ ಅಂದ್ರೆ 1 ಲಕ್ಷ ರೂಪಾಯಿ ಹಣಕ್ಕೆ ನಾನು ಕಾರ್ ಬಿಡ್ಬೇಕು ಇವ್ರ ಮಳೆಯಲ್ಲಿ ಇನ್ನೂ ಹೋಗ್ಬಾರ್ದು ಅಂತ ಹೇಳಿ ನ್ಯಾನೋನ ಬಿಡ್ತಾರೆ. ಓಕೆ, ಅಂದ್ರೆ ಗಂಡ ಹೆಂಡತಿ ಬೈಕ್ ಅಲ್ಲಿ ಹೋಗ್ತಾ ಇರೋದನ್ನ ನೋಡಿ, ಮಳೆಯಲ್ಲಿ ನೆನೀತಾ ಇರೋದನ್ನ ನೋಡಿ ಡಿಸಿಷನ್ ತಗೊಂಡಿದ್ದು. ಡಿಸಿಷನ್ ತಗೊಂತಾರೆ ಉದ್ಯಮ ನೋಡಿ ಹೇಗಿದೆ. ಮತ್ತೆ ಇವತ್ತು ಕೂಡ ಟಾಟಾ ಕಂಪನಿಯ ಕಾರ್ಗಳು ಆ ಗೇಜ್ಗಳು ತುಂಬಾ ಸ್ಟ್ರಾಂಗ್ ಇರ್ತವೆ, ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಅಂದ್ರೆ ವ್ಯಾಪಾರಕ್ಕೋಸ್ಕರ ಅಲ್ಲ ಸರ್, ಏನೇ ರೀತಿ ಆಕ್ಸಿಡೆಂಟ್ ಗಳು ಆದ್ರೂ ಏನೇ ಆದ್ರೂ ಕೂಡ ಮನುಷ್ಯನಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆ ಕೇರ್ ಆ ತಲೆಯಲ್ಲಿ ಆ ಒಂದು ಪ್ರಜ್ಞೆ ಇದೆ ವ್ಯಾಪಾರದಲ್ಲೂ ಕೂಡ. ಈ ರೀತಿ ಟಾಟಾ ಅಂದ್ರೆ ಇಟ್ ಇಸ್ ವಂಡರ್ಫುಲ್. ಮತ್ತೆ ನೋಡಿ ಮೊನ್ನೆನೂ ಕೂಡ ತಮ್ಗೆ ಗೊತ್ತಿರುವಂತದ್ದೇ ಇಂಡಿಯನ್ ಏರ್ಲೈನ್ಸ್ ನ ಅದನ್ನು ಕೂಡ ಪರ್ಚೇಸ್ ಮಾಡೋಕ್ಕೋಸ್ಕರ ಟಾಟಾ ಕಂಪನಿಯವರು ಹೂಡಿಕೆ ಮಾಡಿರ್ತಾರೆ. ಮತ್ತೆ ಈ ಇಂಡಿಕಾ V2 ಅಂತ ಕಾರ್ಗಳು ಗೊತ್ತಾ ಸರ್, ಎಷ್ಟೋ ಗ್ರಾಮೀಣ ಹುಡುಗರುಗಳು ಚಾಲಕರಾಗಿ ಬದುಕೊಂತಾರೆ, ಅದನ್ನೂ ಕೂಡ ಟಾಟಾದವ್ರೆ ಕೊಡ್ತಾರೆ. ವ್ಯಾಪಾರ ನೋಡಲ್ಲ ಅವರು, ಮೈಲೇಜ್ ಅಂತ ನೋಡುವಂತದ್ದು, ಎಕನಾಮಿ ಭಾರತಕ್ಕೆ ಸಂಬಂಧಪಟ್ಟಂತೆ ಮೆಂಟಾಲಿಟಿಯನ್ನ ಇಟ್ಕೊಂಡಿರುವಂತವ್ರು. ಮತ್ತೆ ಎಲ್ಲೂ ಕೂಡ ಅಹಂಕಾರವಾಗ್ಲಿ ದುರಹಂಕಾರವಾಗ್ಲಿ ಇಲ್ಲ. ಮತ್ತೆ ಎಲ್ಲೂ ನೀವು ಪ್ರಪಂಚದಲ್ಲಿರುವಂತ ಎಷ್ಟೋ ಕಂಪನಿಗಳೆಲ್ಲ ನೋಡಿರ್ಬೋದು, ಸ್ಟ್ರೈಕ್ ಲೇಬರ್ ಇದು ಅಂತೆಲ್ಲ ಇದಾವೆ. ಟಾಟಾದಲ್ಲಿ ಯಾವತ್ತೂ ಕೂಡ ಆ ಒಂದು ಬೇರೆ ಬಂದಿಲ್ಲ. HMT ಅಂತ ಬಹಳಷ್ಟು ದೊಡ್ಡ ಕಂಪನಿನೇ ಮುಚ್ಚೋಗ್ತವೆ, ಆದ್ರೆ ಟಾಟಾ ಆ ಜನರೇಷನ್ ಜನರೇಷನ್ ಕೂಡ ಆ ಈಕ್ವಲೆಂಟ್ ಆ ಕಾಂಪಿಟೇಷನ್ ಕೊಟ್ಕೊಂಡು ಮತ್ತೆ ಅದರ ಅಸ್ತಿತ್ವವನ್ನ ಕಾಪಾಡ್ಕೊಂಡು ಹೋಗುತ್ತೆ. ಮತ್ತೆ ಟಾಟಾ ಕಂಪನಿ ಯಾವತ್ತು ರಾಜಕೀಯ ಮಾಡಿಲ್ಲ ಸರ್, ದೇಶಕ್ಕೆ ಫಂಡ್ ಕೊಟ್ಟಿದೆ, BJP ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು. ಆಗ ಜವಾಹರಲಾಲ್ ನೆಹರುಗೆ ಟಾಟಾ ಕಂಪನಿ ಅವರ ಇನ್ವೆಸ್ಟ್ಮೆಂಟ್ ಎಷ್ಟೋ ಎಷ್ಟೋ ರಾಜ್ಯಗಳಿಗೆ ಕಲ್ತರಿಸಿರೋ ರೀತಿ ಆಗಿದೆ, ಮಹಾರಾಜರುಗಳಿಗೆ ಸೇವೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ಟಾಟಾ ಅನ್ನೋಂತದ್ದೇ ಮನೆ ಮಾತು ಸರ್, ಇವತ್ತಿನಿಂದ ಅಲ್ಲ, 1867 ಕೂಡ ಜಮ್ಶೆಡ್ಜಿ ಅಂತ ಯಾರಿದ್ದಾರೋ ಅವರು ಕೂಡ ಒಂದು ದಂತಕಥೆನೆ ಸರ್. ಆದ್ರೆ ರತನ್ ಟಾಟಾ ಅವರು ನಮ್ಮೆಲ್ಲರ ಒಂದು ಜನರೇಷನ್ ಅಲ್ಲಿ ಉಳಿದಂತವ್ರು. ಅಂದ್ರೆ ತಾವು ನೋಡ್ದಂಗೆ 1991 ಅವರು ಚೇರ್ಮನ್ ಆಗ್ತಾರೆ, ಆಗಿಂದನು ಕೂಡ ಡೆವಲಪ್ ಮಾಡ್ಕೊಂಡ್ ಬಂದಿರೋಂತವ್ರು, ತಿರುಗ ಇಂಟರಿಮ್ ಚೇರ್ಮನ್ ಆಗ್ತಾರೆ, ಮತ್ತೆ ದೇಶದ ಬಗ್ಗೆ ಕಾಳಜಿ ತೋರಿಸ್ತಾರೆ. ಯಾವತ್ತು ಕೂಡ ರಾಜಕೀಯ ಮಾಡಿಲ್ಲ, ವ್ಯಾಪಾರದಲ್ಲಿ ಸೇವೆ ಮಾಡ್ಕೊಂಡ್ ಬಂದಿರುವಂತ ವ್ಯಕ್ತಿ ಆಗಿರೋದ್ಕೋಸ್ಕರ ಅವರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಮತ್ತೆ ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ದೇಶದ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಅವರು ತಲುಪಿಸಿರ್ತಾರೆ. ಈ ದೇಶ ಬಹಳಷ್ಟು ವ್ಯಾಪಾರಿಗಳನ್ನ ನೋಡಿರ್ಬೋದು, ಆದ್ರೆ ಟಾಟಾ ಕಂಪನಿಯ ಕುಟುಂಬದ ಏನು ಕೊಡುಗೆ ಇದೆ ನಮ್ಮ ದೇಶಕ್ಕೆ ಅದು ನಾವು ಇವತ್ತು ನೆನೆಸ್ಕೊಬೇಕು. ಹಾಗಾಗಿ ರತನ್ ಟಾಟಾ ಅವರ ಅಗಲಿಕೆ ಇವತ್ತು ಎಲ್ರಿಗೂ ನೋವಾಗಿದೆ ಸರ್. ಇವತ್ತು ನಾನು ನೋಡಿದ ಹಾಗೆ ಬಹಳಷ್ಟು ಮೊಬೈಲ್ಗಳಲ್ಲಿ ಸ್ಟೇಟಸ್ಗಳು ರತನ್ ಟಾಟಾ ಅವರು ಇದ್ದಾರೆ, ಬಹಳಷ್ಟು ಫೇಸ್ಬುಕ್ ಅಕೌಂಟ್ಗಳಲ್ಲಿ ರತನ್ ಟಾಟಾ ಅವರು ಇದ್ದಾರೆ. ಅವರ ಕೊಡುಗೆ ಏನು ಅಂತ ಹೇಳಕ್ಕೆ ನನಗೆ ಅವಕಾಶ ಕೊಡಕ್ಕೆ ನಾನು ನಿಜವಾಗ್ಲೂ ನಿಮ್ಗೆ ಧನ್ಯವಾದ.